ಹಾಯ್ ಎವ್ರಿವನ್, ಇದು ಸಂಡೇ ಈವ್ನಿಂಗ್ ವ್ಲಾಗ್. ನೈಟ್ ಅಡುಗೆಗೆ ನಾನಿಲ್ಲಿ ಎಲ್ಲ ರೆಡಿ ಮಾಡ್ಕೊಳತ್ತಿದ್ದೆ ರೀ. ಚಿಕನ್ ತೊಗೊಂಬಂದಿದ್ರೆ ಚಿಕನ್ ಮ್ಯಾರಿನೇಟ್ ಮಾಡಿಡ್ಬೇಕಂಥೇಳಿ ಒಂದೆರಡು ಸಲ ತೊಳೆದು ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಖಾರ ಪುಡಿ, ಉಪ್ಪು, ಅರ್ಶಿನ ಪುಡಿ, ಗರಂ ಮಸಾಲ, ಧನಿಯಾ ಪೌಡ್ರ್, ಮೊಸರು, ಕೊತ್ತಂಬರಿ, ಸ್ವಲ್ಪ ಎಣ್ಣೆ ಹಾಕಿ ನಾನಿಲ್ಲಿ ಒಂದು ಅರ್ಧ ಗಂಟೆ ನೆನೆಸಿ ಇಡಾಗತ್ತೀನಿ ರೀ. ಇಲ್ಲಿ ರುಬ್ಕೊಳಕಂತೇಳಿ ಕೊತ್ತಂಬರಿ, ಕೊಬ್ಬರಿ ಮತ್ತು ಪುದೀನ, ಟಮಾಟಿನ ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡೀನಿ. ಅರ್ಧ ಗಂಟೆ ಆದಮೇಲೆ ಇಲ್ಲಿ ಒಂದು ಬಾಳ್ಗಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾದ್ಮೇಲೆ ಮ್ಯಾರಿನೇಟ್ ಮಾಡಿದ್ನ ಚಿಕನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಉಪ್ಪು ಖಾರ ಹತ್ತೋಂಗೆಲ್ಲ ಕಲಸ್ಕೋಬೇಕು ರೀ. ಆಮೇಲೆ ಸ್ವಲ್ಪ ಈ ರೀತಿ ಎಣ್ಣೆ ಬಿಟ್ಟಮೇಲೆ ರುಬ್ಕೊಂಡಿದ್ದ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡ್ರೆ ಚಿಕನ್ ಗ್ರೇವಿ ಅಂತೂ ಇಲ್ಲೇ ರೆಡಿ ಆಯ್ತು ರೀ. ಅದರ ಜೊತೆಗೆ ನಾನಿಲ್ಲೇ ಬಿಸಿ ಬಿಸಿ ಜೋಳದ ರೊಟ್ಟಿನೂ ಮಾಡತ್ತೀನಿ. ಮತ್ತು ಸಂಡೇ ದಿನದ ನಾನ್ ವೆಜ್ ರೆಸಿಪಿನ ಇರ್ತೈತಲ್ರಿ, ಹಾಗಾಗಿ ಸ್ವಲ್ಪ ಅಡುಗೆ ಜಾಸ್ತಿನ ಇರ್ತೈತಿ. ಮತ್ತು ಅವತ್ತಿನ ದಿನ ಸ್ವಲ್ಪ ಕೆಲಸ ಜಾಸ್ತಿನ ಆಗ್ತೈತಿ ರೀ. ಹಾಗಾಗಿ ನಾನು ಸ್ವಲ್ಪ ಅಡುಗೆನ ಜಲ್ದಿನ ಮುಗಿಸ್ಕೊಂಡು ಮಗನಿಗೆ ಹೋಮ್ವರ್ಕ್ ಮಾಡ್ಸೋಕೆ ಒಂದು 2 ಅವರ ತಕ್ಕೋದ್ಕೋ